ಉಡುಪಿಯ ತೆಂಕನಿಡಿಯೂರು ಪಂಚಾಯತ್ನಲ್ಲಿನ ವಿವಾದ ಮತ್ತು ಕಾಂಗ್ರೆಸ್ ಬಿಜೆಪಿ ಪಂಚಾಯತ್ ಸದಸ್ಯರ ನಡುವೆ ಗಲಾಟೆಗೆ ಕಾರಣವಾಗಿದ್ದ ತ್ಯಾಜ್ಯವನ್ನು ಗ್ರಾಮಸ್ಥರು ನಿರಂತರ ಪ್ರತಿಭಟನೆಯ ಬಳಿಕ ಇದೀಗ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಅವರು ಯಶಸ್ವಿಯಾಗಿ ಬಗೆಹರಿಸಿದ್ದಾರೆ. ಮಣ್ಣಿನಡಿ ಹೂತಿಟ್ಟಿದ್ದ ತ್ಯಾಜ್ಯವನ್ನು ಜುಲೈ 13ರಂದು ತೆಗೆದು ಸ್ಥಳಾಂತರಿಸಲಾಯಿತು. ಶಾಸಕ ಯಶ್ಪಾಲ್ ಸುವರ್ಣ ಅವರ ನೇತೃತ್ವದಲ್ಲಿ ಗ್ರಾಮಸ್ಥರು ಎರಡನೇ ಬಾರಿಗೆ ತೀವ್ರ ಪ್ರತಿಭಟನೆ ನಡೆಸಿದ ಹಿನ್ನೆಲೆಯಲ್ಲಿ ಭೂಗತ ತ್ಯಾಜ್ಯವನ್ನು ಹೊರತೆಗೆದು ಕಾರ್ವಾಲ ತ್ಯಾಜ್ಯ ಸುರಿಯುವ ಸ್ಥಳಕ್ಕೆ ಸ್ಥಳಾಂತರಿಸಲಾಯಿತು. ಶಾಸಕರ ನಿಧಿ ಬಳಸಿ ಜಲಾವೃತ ಪ್ರದೇಶಗಳನ್ನು ತೆರವುಗೊಳಿಸುವುದು ಸೇರಿದಂತೆ ತಾತ್ಕಾಲಿಕ ಪರಿಹಾರವನ್ನು ಒದಗಿಸಲಾಗಿದ್ದು, ಎಸ್ಎಲ್ಆರ್ಎಂ ಘಟಕವನ್ನು ಸ್ಥಗಿತಗೊಳಿಸುವ ಮೂಲಕ ಶಾಶ್ವತ ಪರಿಹಾರಕ್ಕೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಸಭೆಯಲ್ಲಿ ಸಾರ್ವಜನಿಕರ ಪ್ರತಿಭಟನೆ ಒಳ್ಳೆ ಎಸ್ಎಸ್ಎಲ್ಲಿ ನಡೆದು ಹೋಗಿದೆ. ಎಮ್ಎಲ್ಎ ನಮ್ಮ ಯಶ್ಪಾಲ್ ಸುವರ್ಣ ಅವರು ಬಂದು ನ್ಯಾಯ ಕೊಡಿಸಿ ನಮ್ಮನಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅಲ್ಲಿ ಅದೇ ಥರ ಸಾಮಾನ್ಯ ಸಭೆಯಲ್ಲಿ ತನ್ನ ಮೆಂಬರ್ಗಳಿಗೆ, ಬಿಜೆಪಿ ಮೆಂಬರ್ಗಳಿಗೆ ತುಂಬ ಅನ್ಯಾಯ ಮಾಡಿದ್ದಾರೆ. ಈಗ ಆಡಳಿತ ಇರುವ ಕಾಂಗ್ರೆಸ್ ಪಕ್ಷದವರು ಸಾಮಾನ್ಯ ಸಭೆಯಲ್ಲಿ ಬಿಜೆಪಿ ಮೆಂಬರ್ಗಳಿಗೆ ತುಂಬ ಅವಮಾನ ಮಾಡಿದ್ದಾರೆ, ಮತ್ತು ಹೊರಗೆ ದುಡಿದ್ದಾರೆ, ಅವರಿಗೆ ಕೈ ಪ್ಲಚರ್ ಮಾಡಿದ್ದಾರೆ. ಇಂಥ ಎಲ್ಲ ಸಮಸ್ಯೆಯನ್ನು ಮಾಡಿ ನಮಗೆ ಇಂಥ ಸಾಮಾನ್ಯ ಸದಸ್ಯರಿಗೆ ನಮಗೆ ಬೇಕಾಗುವ ಒಳ್ಳೆ ಸದಸ್ಯರು ಬೇಕಾಗಿದ್ದಾರೆ. ಇಲ್ಲಿ ಸದಸ್ಯರಿಗೆ, ಒಳ್ಳೆ ಸದಸ್ಯರಿಗೆ ಇವರು ಈ ಥರ ಅನ್ಯಾಯ ಮಾಡಿ, ನ್ಯಾಯ ಕೇಳಲಿಕ್ಕೆ ಹೋದ ಸದಸ್ಯರಿಗೆ ಅವರು ಹೊರದಬ್ಬಿ ಇಂಥದ್ದೆಲ್ಲ ಅನ್ಯಾಯ ಮಾಡುವ ನಮಗೆ ಕಾಂಗ್ರೆಸ್ ಪಕ್ಷ ಇಲ್ಲಿ ಇದರಲ್ಲಿ ಬೇಡ. ಅಧ್ಯಕ್ಷರ ಮೇರೆಗೆ ಅದು ನಡೆದ ಕೃತ್ಯ. ಅಧ್ಯಕ್ಷರು ಬೇಕಂತಲೇ ಈ ಸಮಸ್ಯೆಯನ್ನು ಮಾಡ್ತಾ ಇದ್ದಾರೆ. ಊರಿಗೂ ಒಳ್ಳೇದು ಮಾಡ್ತಾ ಇಲ್ಲ ಯಾವುದು ಸಹ. ಜನರನ್ನು ಎತ್ತಿ ಕಟ್ಟಿ ಜನರಿಗೆ ತೊಂದರೆ ಮಾಡುವ ಸಮಸ್ಯೆ ಇದು. ಕಸ ಊತಾಕಿದ್ದಾರೆ ಅವರು. ಅವರ ಏಕೈಕ ನಿರ್ಧಾರದಲ್ಲಿ ಊತಾಕಿದ್ದದು, ಬೇರೆ ವಿಷಯಕ್ಕಲ್ಲ. ಅವರ ಏಕ ನಿರ್ಧಾರದಲ್ಲಿ ಊತಾಕಿದ್ದಾರೆ. ಯಾವುದು ಸಾಮಾನ್ಯ ಸಭೆ ಮೀಟಿಂಗ್ ಮಾಡದೆ, ಅವರ ಹಣದಿಂದ ಮಾಡದೆ ಊತಾಕಿದ್ದಾರೆ. ಈಗ ಸಾಮಾನ್ಯ ಸಭೆ ಮೀಟಿಂಗ್ ಬೇಕು, ನಮಗೆ ಬಿಲ್ ಪಾಸ್ ಬೇಕಾಗ ಅಂತ ಹೇಳಿ ಹೋರಾಟ ಮಾಡ್ತಿದ್ದಾರೆ. ಜನರ ಪರವಾಗಿ ಹೋರಾಟ ಮಾಡ್ತಾ ಇಲ್ಲ ಅವರು. ಅಲ್ಲಿ ನ್ಯಾಯ ಕೇಳಲಿಕ್ಕೆ ಹೋದ ಮೆಂಬರ್ಗಳಿಗೆ ಸಹ ಹೊರದಬ್ಬಿದ್ದಾರೆ. ಒಟ್ಟು ಅವರಿಗೆ ಬಿಲ್ ಬೇಕು, ಜನರ ಕಷ್ಟ ಸುಖ ಬೇಡ. ಆ ಮೆಂಬರ್ಗಳಿಗೆ ನಮ್ಮ ಈಗ ಯಾರು ಹೊರದಬ್ಬಿದ್ದಾರೆ ಆ ಮೆಂಬರ್ಗಳಿಗೆ ನ್ಯಾಯ ಸಿಗಬೇಕಂತ ನನ್ನದೊಂದು ಕೋರಿಕೆ. ಇಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಶಾಸಕರು ಒಂದು ಈಗಿನ ನಿರ್ಧಾರಕ್ಕೆ ಒಂದು ಶಾಸಕರು ಬೆಂಬಲ ನೀಡಿದ್ದಾರೆ. ಬೆಂಬಲ ಅಂದರೆ ಈಗ ಕಸ ಮೇಲಕ್ಕೆ ಎತ್ತಿ ಇದ್ದ ನೀರನ್ನೆಲ್ಲ ಒಮ್ಮೆ ಸ್ವಚ್ಛತೆ ಮಾಡಲಿಕ್ಕೆ ಅವರ ಮುಂದಿನ ನಡೆಯಾಗಿರ್ತದೆ. ಇನ್ನು ಗ್ರಾಮ ಪಂಚಾಯತಿಯಲ್ಲಿ ಅಧಿಕಾರ ಹಿಡಿದು ಬಂದ ಬಿಜೆಪಿಯಿಂದ ಹೈಜಾಕ್ ಆಗಿದೆ, ಕಾಂಗ್ರೆಸ್ಗೆ ಹೋಗಿದೆ ಅಧ್ಯಕ್ಷರಿಂದ. ಇನ್ನು ಅವರ ನಡೆ ಹೇಗಿರ್ತದೆ ಅಂತ ನಾವು ಇನ್ನು ಕಾದು ನೋಡ್ಬೇಕಾಗ್ತದೆ. ಎಂಕಲ್ ನಮ್ಮ ಭೂವಿಯಲ್ಲದ ನೀರು ಪೂರ ಹಾಳ ಒಂದುಂಡು, ಅದಕ್ಕೋಸ್ಕರ ಎಂಕಲ್ ಹೋರಾಟ ಮಲ್ತ ಎಂಕಲಗ ಪಂಚಾಯತಿ ದಾಳ ಸ್ಪಂದನ ಕುರ್ತುಜಿ ಆಂಡಲ ಎಂಕಲ್ನ ಯಶ್ಪಾಲ್ ಸುವರ್ಣರು ಬತ್ತದೆ ಎಂಕಲೆ ಸಹಕಾರ ಕೊರಿಯರು ಎಂಕಲ್ ಪಕ್ಕ ಪೂರ ಜನ ಹೋರಾಟ ಮಲ್ತಿನೈತೆ. ಒಂದೊಂದು ಎಂಕ ಯಶ್ಪಾಲ್ ಸುವರ್ಣರು ಎಂಕಲೆ ಮಸ್ತ್ ಮಲ್ಲ ಒಂದು ಉಪಕಾರ ಮಲ್ತಾರೆ. ಎಂಕಲ್ದ ಗುವೆಲ್ಲ ನೀರು ಹಾಳಾಪಿ ನಾವು ಎಂಕಲೆ ಒಂಜಿ ಪರ್ಪಿಲಕ ಮಲ್ತು ಕೊರಡು ಬಂದದ ಎಂಕಲ್ ಬೇಡಿಕೆ ದಿ ಅವೆನೊಂಜಿ ಆರು ಅರ್ನ ಮುಖಾಂತರ ಮಲ್ತೇರು ಪಂಚಾಯತಿ ಎಂಕಲ್ ಓ ಸಹಕಾರನೇ ಎಂಕಲ್ ಕೊಡ್ತು. ಮುಂಚಿನ ಅಧ್ಯಕ್ಷರು ಎಂಕಲೆ ಬೋಡ ಬುಡ್ಚಿ ಅಧ್ಯಕ್ಷರು ಎಂಕಲ್ ಲಕ್ಕನೆ ಆರ್ಲ ಪೊಂಜೋ ಆ್ಯಂಡ್ ಆರೆಗೆ ಪೊಂಜೋಡ ಬತ್ತು ಪಾತ್ರ ಮಂಚಿನ ದಾಲ ಒಂಜಿ ಕೆಪಾಸಿಟಿ ಇತ್ತು ಅಂಜವಿನ ಕಡೆ ಪಡೊಂದಿತ್ತೇರು.